ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲಕ್ಕಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಾರೆ ಟಚ್ ಗೆಸ್ಟರ್ಸ್ನ ಹೇಗೆ ಎನೇಬಲ್ ಅಥವಾ ಡಿಸೇಬಲ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಟಚ್ ಗೆಸ್ಟರ್ಸ್ ಅಂತಂದರೆ ಇವಾಗ ನಿಮ್ಮ ಮೊಬೈಲಲ್ಲಿ ಏನಾದರೂ ಟಚ್ ಮಾಡಿದ್ರೆ, ಒಳಗಡೆ ಏನಾದರೂ ಆ್ಯಪ್ಸ್ನ ತೆಗಿಬೇಕಾದ್ರೆ ಅಲ್ಲಿ ಒಂದು ಡಾಟ್ ಬರುತ್ತೆ. ಇವಾಗ ನೀವು ನೋಡ್ಬೋದು, ನಾನು ಎಲ್ಲಾದರೂ ಮೊಬೈಲ್ ಮೇಲೆ ಸ್ಕ್ರೀನ್ ಮೇಲೆ ಟಚ್ ಮಾಡಿದ್ರೆ ಒಂದು ಡಾಟ್ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ನೀವು ಏನಾದರೂ ಟ್ಯುಟೋರಿಯಲ್ ಮಾಡ್ತಾ ಇದ್ದೀರಾ, ಜನಗಳಿಗೆ ತಿಳಿಸ್ಕೊಡ್ತಾ ಇದ್ದೀರಾ ಅಂತಂದರೆ ಯೂಟ್ಯೂಬಲ್ಲಿ ಈ ಒಂದು ಡಾಟ್ ತುಂಬ ಹೆಲ್ಪ್ ಆಗುತ್ತಲ್ವ. ಸೊ ಒಂದು ಕಾರಣಕ್ಕೆ ಈ ಒಂದು ಡಾಟ್ನ ಹೇಗೆ ಎನೇಬಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಎನೇಬಲ್ ಮಾಡಿದ್ಮೇಲೆ ಹೇಗೆ ಡಿಸೇಬಲ್ ಮಾಡೋದು ಅಂತಲೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ವಿಡಿಯೋ ಸರದೇ. ಯೂಟ್ಯೂಬಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನೀವು ಟಚ್ ಗೆಸ್ಟರ್ಸ್ನ ನೀವು ಎನೇಬಲ್ ಮಾಡೋದಕ್ಕೆ ಮೊದಲು ನೀವು ಸೆಟ್ಟಿಂಗ್ಸ್ನ ಓಪನ್ ಮಾಡಬೇಕಾಗುತ್ತೆ. ಸೆಟ್ಟಿಂಗ್ಸ್ನ ಓಪನ್ ಮಾಡಿ ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ MIUI ವರ್ಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಒಂದು ಐದರಿಂದ ಒಂದು 6 ಸಲ ಕ್ಲಿಕ್ ಮಾಡಿ ಅವಾಗ ನೀವು ಡೆವಲಪರ್ ಆಗ್ತೀರಾ. ನಾನು ಆಲ್ರೆಡಿ ಡೆವಲಪರ್ ಆಗಿದ್ದೀನಿ. ಸೊ ಅದಾದಮೇಲೆ ನೀವು ಮತ್ತೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಅಡಿಷನಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಡೆವಲಪರ್ ಆಪ್ಷನ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ, ಹೇಳ್ತೀನಿ ಶೋ ಟ್ಯಾಬ್ಸ್ ಅಂತ, ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಓಕೆನಾ, ನೀವು ಎನೇಬಲ್ ಮಾಡ್ಕೊಂಡ್ರೆ ನಿಮಗೆ ಡಾಟ್ ಇಲ್ಲಿ ತೋರಿಸುತ್ತೆ ಈ ಥರ ಕೆಳಗಡೆ. ಇಲ್ಲಿ ನೋಡಿ, ನೀವೆಲ್ಲ ಟಚ್ ಮಾಡಿದ್ರು ಡಾಟ್ನ ಈ ರೀತಿ ನಿಮಗೆ ತೋರಿಸುತ್ತೆ. ಸೊ ಇವಾಗ ಡಿಸೇಬಲ್ ಮಾಡೋದು ಹೇಗಪ್ಪ ಅಂತಂದರೆ ಸೇಮ್ ಪ್ರೊಸೆಸ್ಸು, ಮತ್ತೆ ನೀವು ಅಡಿಷನಲ್ ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಏನಪ್ಪ ಡೆವಲಪರ್ ಆಪ್ಷನ್ಸ್ನ ಓಪನ್ ಮಾಡಿಬಿಟ್ಟು ಶೋ ಟ್ಯಾಬ್ಸ್ ಅಂತ ಇರುತ್ತಲ್ಲ ಇದನ್ನು ಆಫ್ ಮಾಡ್ಕೋಬೇಕಾಗುತ್ತೆ. ಸೊ ಅವಾಗ ನಿಮಗೆ ಟಚ್ ಗೆಸ್ಟರ್ಸು ನಿಮಗೆ ತೋರಿಸೋದಿಲ್ಲ. ಸೊ ಗೈಸ್, ಈ ರೀತಿ ನೀವು ಟಚ್ ಗೆಸ್ಟರ್ಸ್ನ ನೀವು ಎನೇಬಲ್ ಅಥವಾ ಡಿಸೇಬಲ್ ಮಾಡ್ಕೋಬೋದು. ಸೊ ಈ ಒಂದು ವಿಡಿಯೋ ಶೇರ್ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಅನ್ಸುತ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ತೀನಿ ಕಡಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.